చిన్న డాలర్ ఈ మొబైల్ ముఖ చెన్నై కనిపిస్తుంది వీడియో హాయ్ హలో నమస్కార వెల్కమ్ బ್ಯಾಕ್ ಟು ಸಮೀಕ್ಷಾ ಸ್ವಾಗ್ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ತುಂಬಾ ಮಂತ್ ಆದ್ಮೇಲೆ ನಾನು ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ ಯಾ ಇಷ್ಟು ಡೇಸ್ ನಾನು ಶಾರ್ಟ್ಸ್ ಮಾಡ್ತಾ ಇದ್ದೆ ಇವತ್ತು ಸ್ಪೆಷಲ್ ಡೇ ನನ್ನ ತಮ್ಮ ಬರ್ಡೇ ಸೊ ಇವತ್ತಿಂದ ಇವನ್ ವ್ಲಾಗಿಂಗ್ ಕೂಡ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಹೋಪ್ ಇಟ್ ಗೋಸ್ ವೆಲ್ ಯಾ ಇವತ್ತು ನಾವು ಫಸ್ಟ್ ಟೈಮ್ ಫ್ಯಾಮಿಲಿ ಎಲ್ಲ ಲೈಕ್ ಬೇರೆ ಕಡೆ ಬಸ್ನೆಲ್ಲ ಟ್ರಾವೆಲ್ ಮಾಡಿದ್ದೀವಿ ನಮ್ಮ ಕಾರ್ನಲ್ಲಿ ಫಸ್ಟ್ ಟೈಮ್ ನಾವು ಮನೆ ದೇವರಿಗೆ ಹೋಗಿ ಮೈಸೂರೆಲ್ಲ ಟ್ರಿಪ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಇನ್ನು ನನ್ನ ಚಾನಲ್ 1K ರೀಚ್ ಆಗ್ತಾ ಇದೆ ನಿಮ್ಮೆಲ್ಲ ಸಪೋರ್ಟ್ ತುಂಬಾನೇ ನೀಡಿದೆ ಪ್ಲೀಸ್ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಒಂದಿವೇ ಹೋಗ್ತಾ ತಮ್ಮಗೆ ಗಿಫ್ಟ್ ಪರ್ಚೇಸ್ ಮಾಡಿದೆ ಏನದು ಅಂತ ನೀವೇ ನೋಡಿ ಹ್ಯಾಪಿ ಬರ್ತ್ಡೇ ಚಿನ್ನ ಒಂದು ಡಾಲರ್ ನನ್ನ ತಮ್ಮಗೆ ಚಿಕ್ಕ ಗಿಫ್ಟ್ ತಗೊಳ್ಳೋ ಹ್ಯಾಪಿ ಬರ್ತ್ಡೇ ಕೊಡೋ ಹೆಂಗನಿಸ್ತಾ ಇದೆಯಮ್ಮ ನಿನ್ನ ಮಗನಿಗೆ ಗಿಫ್ಟ್ ಕೊಟ್ಟಿದ್ದು ಚೆನ್ನಾಗಿದೆ ಶೂ ಕೇಳಿದೆ ಶೂ ತುಂಬ ಇದೆಯಂತೆ ವಾಚಸ್ ಇದೆಯಂತೆ ಆಮೇಲೆ ಯೋಚನೆ ಮಾಡಿ ಹೆಂಗೂ ಇದೆ ಚೈನ್ ಇದೆ ಒಂದು ಡಾಲರ್ ಕೊಡ್ಸೋಣ ಅಂತ ನಮ್ಮ ಅಪ್ಪ ನೋಡಿ ಇವಾಗ ವಿಶ್ ಮಾಡ್ತಾ ಇದಾರೆ ನೋಡಿ ಇಂದ ಅಪ್ಪ ಇಲ್ಲ ಚಿನ್ನ ಡಾಲರ್ ಹಂಗಾಗಿ ಇವಾಗ ನಮ್ಮ ಮನೆ ದೇವರಿಗೆ ಹೊರಡ್ತಾ ಇದೀವಿ ಮತ್ತೆ ಇಲ್ಲಿ ಡ್ಯಾಡಿ ಮಧ್ಯ ಟಿಫನ್ ಮಾಡ್ಕೊಂಡ್ರು ನಾನು ನಮ್ಮ ಮಮ್ಮಿ ನಮ್ ತಮ್ಮ ಏನು ತಿನ್ಲಿಲ್ಲ ನಾವು ಪೂಜೆ ಆದ್ಮೇಲೆ ತಿಂತೀವಿ ಅದೇ ನಮ್ಮ ಮನೆ ದೇವರು ಸಿದ್ದೇಶ್ವರ ಹುಲಿಮಾವು ಹಿಂದೆಗಡೆಯಲ್ಲಿ ಏನು ದೇವರಿದೆ ಲಕ್ಷ್ಮೀ ದೇವಮ್ಮ ದೇವ ದರ್ಶನ ಆಯ್ತು ಹಂಗೆ ರಿಟರ್ನ್ ಬರ್ತಾ ಅಲ್ಲೇ ಊಟ ಮಾಡ್ಕೊಂಡು ಹೊರಟ್ವಿ ಇವಾಗ ನಂಜನಗೂಡಿಗೆ ಹೋಗ್ತಾ ಇದೀವಿ ನಂಜನಗೂಡು ಎಂಟ್ರಿ ಆಗಿದ್ವಿ ಇನ್ನೊಂದು 10 minutes ಅಲ್ಲಿ ರೀಚ್ ಆಗ್ತೀವಿ ನಂಜನಗೂಡು ದರ್ಶನ ಆಯ್ತು ಸ್ವಲ್ಪ ಒಂದು 20 minutes ನಿಂತಿದ್ವಿ ಅಷ್ಟೇ ಬಟ್ ಎಲ್ಲ ಕ್ಲೀನ್ ಆಗಿ ದರ್ಶನ ಆಯ್ತು ಇವಾಗ ಅಷ್ಟೇ ರಶ್ ಇಲ್ಲ ಇವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ ತಾಯಿ ದರ್ಶನ ಕೂಡ ಆಯ್ತು ಚಾಮುಂಡೇಶ್ವರಿ ತಾಯಿದು ಹೇಳ್ಬೇಕಂದ್ರೆ 10 ನಿಮಿಷ ಲೇಟ್ ಆಗಿದ್ರು ಕೂಡ ನಮ್ಗೆ ದರ್ಶನ ಸಿಗ್ತಾ ಇರ್ಲಿಲ್ಲ ಚಾಮುಂಡಿ ಬೆಟ್ಟ ಇಂದ ಇವಾಗ ಮೈಸೂರು ಪ್ಯಾಲೇಸ್ ನೋಡಕ್ ಹೋಗ್ತಾ ಇದೀವಿ ಸೂಪರ್ ಆಗಿದೆ ನಮ್ಮ ಬ್ಯಾಡ್ ಲಕ್ ಮಳೆ ಬಂದಿದ್ದರಿಂದ ಲೈಟ್ ಶೋ ಕ್ಯಾನ್ಸಲ್ ಆಯಿತು ಸೊ ನಮ್ಗೆ ನೋಡೋಕ್ಕಾಗಲಿಲ್ಲ ಇವನ್ ಮಳೆ ಬರ್ತಿದ್ರು ಕೂಡ ತುಂಬಾ ಜನ ಬಂದಿದ್ರು ನಿನ್ನೆ ಮೈಸೂರು ಪ್ಯಾಲೇಸ್ ನೋಡಿಕೊಂಡು ಊಟ ಮಾಡಿ ಹೋಗಿ ಮಲಗಿಬಿಟ್ವಿ ನಿನ್ನೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಇವಾಗ ನೆಕ್ಸ್ಟ್ ಡೇ ಬೆಳಗ್ಗೆ ಹೊರಟಿದ್ದೀವಿ ಮಲಗೋಪ್ಪ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಇದು ಮೈಸೂರಿಂದ 78 kilometers ದೂರ ಇದೆ ಇವಾಗ ಇನ್ನೇನು ಗುಡ್ಲುಪೇಟೆ ರೀಚ್ ಆಗಿದ್ದೀವಿ ಇನ್ನೊಂದು 1.5 ಗಂಟೆ ಈ ಮಲಗೋಪ್ಪ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ ನಾನು ನೋಡಿದ್ದೀನಿ ಮನೇಲಿ ತನ್ನ ತಮ್ಮ ಅಮ್ಮ ಅಪ್ಪ ನೋಡಿಲ್ಲ ಹೆಂಗ್ ಗೊತ್ತಾ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಬಂದ್ವಿ ಎಷ್ಟು ಜನ ಇದ್ದಾರೆ ಅಂದ್ರೆ ಲಿಟ್ರಲಿ ಕ್ಯೂ ಇಷ್ಟಿದೆ ಟಿಕೆಟ್ ಬಸ್ ಹತ್ಕೊಂಡ್ವಿ ಇವಾಗ ಬಸ್ ಹೊರಡ್ತಾ ಇದ್ದು ಜರ್ನಿ ಸ್ಟಾರ್ಟ್ ಆಯ್ತು ಪಕ್ಕ ಮನೆ
ಇದೆಯಂತೆ, ಬಟ್ ನಮ್ಗಂತೂ ನಿಜ ಕಾಣ್ತಾ ಇಲ್ಲ. ಇದು ನನ್ನ ಪರ್ಸ್ನಲ್ ಒಪಿನಿಯನ್. ನಾವು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ಬೇಕಂದ್ರೆ ನಾವು ಬೇರೆ ನಮ್ಮ ಪ್ರೈವೇಟ್ ವೆಹಿಕಲ್ ಏನು ಹೋಗಿರ್ತೀವೋ ಅದನ್ನು ನಿಲ್ಲಿಸಿಬಿಟ್ಟು ಮೇಲ್ಗಡೆಗೆ ಬೇರೆ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಹೋಗಬೇಕಿದ್ರೆ ನಮಗೆ ಇಲ್ಲಿ ಸರಿ ಫ್ರೀ ಟಿಕೆಟ್ ಇತ್ತು. ಲೈಕ್ ಶ್ರೀ ಶಕ್ತಿ ಯೋಜನೆನ ಇಂಪ್ಲಿಮೆಂಟ್ ಮಾಡಿದ್ರಲ್ಲ, ಸೊ ಅದಕ್ಕೆ ಅಂದರೆ ನನ್ನ ಪ್ರಕಾರ ಇಲ್ಲಿ ಬೇಡವಾಗಿತ್ತು ಅಂತ ಅನಿಸುತ್ತೆ. ಯಾಕಂದರೆ ಇದೊಂದು ಟೂರಿಸ್ಟ್ ಪ್ಲೇಸ್, ಬರೋರು ಲೈಕ್ ನೋಡೋದಕ್ಕೆ ಅಂತಲೇ ಬರ್ತೀವಿ, ಸೊ ಪೇ ಮಾಡಿ ನೋಡ್ಬೋದು ಅನಿಸುತ್ತೆ. ಇದು ನನಗೆ ಅನಿಸಿದ್ದು, ನನಗೆ ಅನಿಸಿರೋದು ಕರೆಕ್ಟ್ ಇದೆಯಾ ಇಲ್ವಾ ಅನ್ನೋದನ್ನ ನಿಮಗೇನು ಅನಿಸುತ್ತೆ ಅನ್ನೋದನ್ನ ನೀವು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಕೆ ಎಸ್ ಆರ್ ಟಿ ಸಿ ಡ್ರೈವರ್ಸ್ ಬಗ್ಗೆ ನಾನು ಹೇಳಲೇಬೇಕು, ಯಾಕಂದರೆ ಇಂಥ ಪ್ಲೇಸಸ್ನಲ್ಲಿ ಕೂಡ ನನ್ನ ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಡು ಬರ್ತಾರೆ. ನನ್ನ ಕಡೆಯಿಂದ ಎಲ್ಲ ಕೆ ಎಸ್ ಆರ್ ಟಿ ಸಿ ಸ್ಟಾಫ್ಗೆ ಆ್ಯಡ್ಸ್ ಆಫ್. ನಮ್ಮ ಅಪ್ಪ ಬಗ್ಗೆ ನನಗೆ ತುಂಬ ಪ್ರೌಡ್ ಫೀಲ್ ಇದೆ, ಯಾಕಂದರೆ ನಮ್ಮ ಡ್ಯಾಡಿ ಕೂಡ ಕೆ ಎಸ್ ಆರ್ ಟಿ ಸಿ ಸ್ಟಾಫ್. ಲಾಸ್ಟ್ ಟೈಮ್ ಬಂದಾಗ ಇಷ್ಟು ಮಂಜು ಇರ್ಲಿಲ್ಲ, ಬಟ್ ಇವಾಗಂತೂ ಸಕ್ಕದಾಗಿದೆ. ಲೈಕ್ ನಾನು ಲಾಸ್ಟ್ ಚಾನಲ್ ತಾನೆ ಬಂದಿದ್ದು, ನೀವು ನೋಡ್ಬೋದು ಏನು ಕಾಣ್ತಿಲ್ಲ ಹಿಂದೆಗಡೆ, ಅಷ್ಟು ಸೂಪರ್ ಆಗಿದೆ. ವಾವ್, ಸಕ್ಕದಾಗಿದೆ. ದರ್ಶನ ಆಯ್ತು ಇವಾಗ. ಎಂಜಾಯ್ ಮಾಡ್ತಾ ಇದ್ದಾರೆ ಎಲ್ಲ, ಎಲ್ಲ ಕಡೆ ಬಂದು ಫೋಟೋಶೂಟ್ ಬಿಸಿಲಿದೆ ಅಲ್ಲಿ ನೋಡಿದ್ರೆ, ಫುಲ್ಲು ಮೋಡ ನೋಡಿ ಎಷ್ಟು ಬಿಸಿಲಿದೆ ಅಮ್ಮ ಈ ಗುಡ್ನೆ. ಹಾಂ, ಹೋಗಿ ಮೇಲ್ಗಡೆ ಬಂದ್ವಿ, ಬಟ್ ಇಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ ತೋರಿಸ್ತೀನಿ. ಇನ್ನೂ ಕ್ಯೂ, ಇನ್ನೂ ಇಷ್ಟು ಜನ ಇದ್ದಾರೆ ಅಮ್ಮ, ಅಲ್ಲಿವರೆಗೂ ಕ್ಯೂ ನಿಂತಿದ್ದಾರೆ. ಥ್ಯಾಂಕ್ ಯು, ಅಲ್ಲಿವರೆಗೂ ಇದ್ದಾರೆ. ನಮ್ಮದೇ ಕ್ಯೂ ಅಂದರೆ ಇಲ್ಲಿ ಇನ್ನೂ ಕ್ಯೂ ಮೋಸ್ಟ್ಲಿ. ಅಣಿ ಬರ್ತಾ ಇದೆ, ಅಣಿನಲ್ಲೂ ನಿಂತಿದ್ದಾರೆ. ಎಷ್ಟು ವೆಹಿಕಲ್ಸ್ ಇದೆ ಯಪ್ಪ, ಇವಾಗ ತುಂಬಾ ಜನ ಇದ್ದಾರೆ. ನಾನ್ ಲಾಸ್ಟ್ ಟೈಮ್ ಬಂದಾಗ ಇದ್ರಲ್ಲಿ
1% ಇಲ್ಲ ಅಂತ ಹೇಳ್ಬೋದು. ಡೈರೆಕ್ಟ್ ಹೋಗಿದ್ವಿ, ಇವತ್ತು ಕ್ಯೂ ನಲ್ಲಿ ಆಲ್ಮೋಸ್ಟ್ 1-1.5 ಹೋಗಿದ್ವಿ. ಇನ್ನೂ ಬರ್ತಾ ಇದೆ ವೆಹಿಕಲ್ಸ್, ಗೊತ್ತಿಲ್ಲ ಇವ್ರಿಗೆಲ್ಲ ಎಷ್ಟು ಗಂಟೆಗೆ ಹೋಗಿ ರಿಟರ್ನ್ ಬರ್ತಾರೋ, ಬಟ್ 4:00 ಇಂದ ಲಾಸ್ಟ್ ಅಂತ ಇದಾರೆ. ಸ್ವಾಮಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಇವಾಗ ರಿಟರ್ನ್ ಹೋಗ್ತಾ ಇದೀವಿ. ಸಕ್ಕದಾಗಿತ್ತು. ನನ್ನ ತಮ್ಮನಿಗಂತ ಒಂದು ಮೇನ್ ಬೇಕಿದ್ದಿತ್ತೆ ಆ ವ್ಯೂ ಪಾಯಿಂಟು, ಅವನಂತ ಎಂಜಾಯ್ ಮಾಡ್ದೆ. ನಾನು ಸಿಕ್ಕಾಪಟ್ಟೆ ಫೋಟೋಸ್ ತೊಗೊಂಡು ವೀಡಿಯೋಸ್ ತೊಗೊಂಡು ಎಂಜಾಯ್ ಮಾಡಿದೆ. ಇವಾಗ ಮಧ್ಯೆ ಎಲ್ಲರೂ ಊಟಕ್ಕೆ ನಿಲ್ಲಿಸಿ ಇವಾಗ ನಾವು ನಮ್ಮೂರಿಗೆ ಹೋಗಿ ಹೊರಡೋದೆ. ಇನ್ನೇನು ಟೈಮ್ ಆಯಿತು, ಆಲ್ಮೋಸ್ಟ್ ಇವಾಗ 1:30-2:00 ಆಗ್ತಾ ಇದೆ. ಇನ್ನು ಡೈರೆಕ್ಟ್ ಊರಿಗೆ ಹೋಗ್ತೀವಿ. ಹಾಗೆ ಮಧ್ಯೆ ಎಲ್ಲರೂ ನಿಲ್ಲಿಸಿದ್ರೆ ಮತ್ತೆ ಸಿಗ್ತೀನಿ. ಹಂಗಿತ್ತಪ್ಪ, 2 ದಿನ ಸೂಪರ್ ಆಗಿತ್ತು. ಯಾರನ್ನ ಮಿಸ್ ಮಾಡ್ಕೊಂಡ್ರಿ? ಚಾರ್ಲಿನ. ಹೌದಾ, ನಮ್ಮ ಮನೇಲಿ ಎಲ್ರಿಗೂ ಟ್ರಿಪ್ ಬಂದಿದ್ರು, ಒಂದೊಂದು ಗಂಟೆಗೂ ನಮ್ ಚಾರ್ಲಿ ನೆನಪಾಗ್ತಾ ಇದ್ದೇನೆ. ಈ ಮೊಬೈಲ್ ಅಲ್ಲಿ ನೋಡಿ ಮುಖ ಚೆನ್ನಾಗಿ ಕಾಣಿಸ್ತದೆ. ವೀಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ಅಮ್ಮ ನೋಡಿ ಏನ್ ಮಾಡ್ತಾ ಇದ್ದಾರೆ, ಅವರೇ ಕಡೆ ಎಳಿತಾ ಇದ್ದಾರೆ. ಯಾ, ನಾವು ಟ್ರಿಪ್ ಬಂದಿದೀವಿ. ಅದೇ ನಮ್ ಚಾರ್ಲಿ ಫಸ್ಟ್ ಟೈಮ್ ಈ ತರ ಬಿಟ್ಟು ಬಂದು ಎಲ್ಲೋ ಟ್ರಿಪ್ ಹೋಗಿರೋದು. ಊರ್ನಲ್ಲಿ ಮೆರವಣಿಗೆ ಆಗ್ತಾ ಇದೆ, ಗಣೇಶ ಕೂರ್ಸಿದ್ರು. 11 days ವಿಸರ್ಜನೆ ಮಾಡ್ತಾ ಇದ್ದಾರೆ, ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದಾರೆ. ಟಂಪಿ ಸೌಂಡ್ ಕೇಳಿಸ್ತಾ ಇದೆ ಅನ್ಸುತ್ತೆ. ಆದಷ್ಟು ನನ್ನ ವಾಯ್ಸ್ ನ ಕೇಳಿಸ್ತಾ ಇದೆ ಅಂತ ಅನ್ಕೋತೀನಿ. ಯಾ, ತುಂಬಾ ಚೆನ್ನಾಗಿದೆ. ನಾನು ಮಂಗಳಮ್ಮ ಮಾರಮ್ಮ ದೇವ್ರನ್ನೆಲ್ಲ ಕರ್ಸಿದ್ದಾರೆ, ಅದಕ್ಕೆ ಊರು ತುಂಬಾ ಮೆರವಣಿಗೆ ಮಾಡಿ ಇವತ್ತು ವಿಸರ್ಜನೆ ಮಾಡ್ತಾ ಇದ್ದಾರೆ. 20 ಜನ ಕಂಪ್ನಿಯವ್ರು ಬಂದಿದ್ದಾರಂತೆ. ಸೌಂಡ್ ಫುಲ್ ಎಫೆಕ್ಟಿವ್ ಆಗಿದೆ. ಇದಕ್ಕೆ ಅಂತಾನೆ ನಾವು ಟ್ರಿಪ್ ಇಂದ ಬೇಗ ಬಂದಿದ್ದು, ಸರ್ಜನೆ ಮಾಡಿಸಲು ಹೋಗ್ಬೇಕಂತ. ಅರೆ, ಇಷ್ಟು ಲೇಟ್ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಇಟ್ಕೊಂಡು ನಾವಿನ್ನು ನಿಧಾನಿಗೆ ಬರ್ತೀವಿ ಮೈಸೂರಿಂದ. ನೀವು ಓಕೆ ಬಂದು ರೆಸ್ಟ್ ಮಾಡಿದಾಯ್ತು, ಮಲಗಿದ್ದು ನೆಂದಿದಾಯ್ತು. ಇವಾಗ ನಿಮಗೆ ಇಲ್ಲಿ ಹೇಗಿದೆ, ಹೇಗೆ ಮೆರವಣಿಗೆ ಮಾಡ್ತಾ ಇದ್ದಾರೆ ನಿಮಗೆ ತೋರಿಸ್ತೀನಿ, ಕೇಳಿ ನೋಡಿ. ಮೆರವಣಿಗೆ ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಹೋಪ್ ಈ ವ್ಲಾಗ್ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ. ಲವ್ 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 ಫ್ರಮ್ ಸಮೀಕ್ಷಾ. ಬೈ ಬೈ.